ಇಲ್ಲಿ ಬಹಳ ಎದ್ದು ಕಾಣ್ತಾ ಇರೋದೇನಪ್ಪ ಅಂದರೆ ನಮ್ಮ ಖಾಸಗಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಏನು ಒಂದು ತಂತ್ರಜ್ಞಾನದ ಒಂದು ಅಂತರ ಇದೆ ಅದನ್ನು ನಾವು ಈ ಭಾಳ ಈ ಕರೋನಾ ಸಂದರ್ಭದಲ್ಲಿ ಎದ್ದು ಕಾಣೋದನ್ನು ನಾವು ನೋಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲ, ಮೊಬೈಲ್ ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲ. ನಮ್ಮ ಮಲೆನಾಡು ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಕೊಡಗು ಇರ್ಬೋದು, ಇಲ್ಲೆಲ್ಲರೂ ಕೂಡ ಆನ್ಲೈನ್ ಕ್ಲಾಸಸ್ ನಡೆಸಲಿಕ್ಕೆ ಸಾಕಷ್ಟು ಕಷ್ಟಗಳು ಕೂಡ ಆಗ್ತವೆ. ಅದಲ್ಲದೆ ಪವರ್ ಸಪ್ಲೈ ಇದು ಕೂಡ ಒಂದು ತೊಂದರೆ ಗ್ರಾಮೀಣ ಪ್ರದೇಶದಲ್ಲಿದೆ. ಸ್ಮಾರ್ಟ್ ಕ್ಲಾಸಸ್ ಅಂತೂ ನಾವು ನೋಡಿಲ್ಲ. ಮತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಸ್ಮಾರ್ಟ್ ಕ್ಲಾಸಸ್ಗೋಸ್ಕರ ಅಥವಾ ಮೊಬೈಲ್ಗೋಸ್ಕರ ಜನರು ಅವರ ಭಾಳ ಕೀರ್ತಿಯಾಗಿರುವಂಥ ವಸ್ತುಗಳೆಲ್ಲ ಮಾರೋದು ನೋಡಿದ್ದೀವಿ. ನಮ್ಮ ರಾಜ್ಯದಲ್ಲೇ ನರಗುಂದ ತಾಲೂಕಿನಲ್ಲಿ ನಗ್ನೂರು ಅಂತ ಒಂದು ಹಳ್ಳಿನಲ್ಲಿ ಒಬ್ಬ ತಾಯಿ ಮಂಗಳಸೂತ್ರ ಮಾರಿ 32 ಇಂಚ್ ಟಿ ವಿ ತೊಗೊಂಡಿರೋದು ಮಾಧ್ಯಮದಲ್ಲಿ ಬಂದಿದೆ. ಭಾಳಷ್ಟು ಕಡೆ ಹಸುಗಳು ಎತ್ತುಗಳು ಮಾರಿಬಿಟ್ಟು ಸ್ಮಾರ್ಟ್ ಟಿವಿಗೆ ಸ್ಮಾರ್ಟ್ ಫೋನ್ಗಳು ತೊಗೊಳೋ ನಿರ್ದೇಶನದ ಪ್ರಕರಣಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅವರ ಮಾಹಿತಿ ಪ್ರಕಾರ 80 ಲ್ಯಾಕ್ ಸ್ಟೂಡೆಂಟ್ಸ್ನಲ್ಲಿ ಏನು ಸರ್ವೆ ಮಾಡಿದ್ದಾರೆ ಅದರಲ್ಲಿ ಬರೀ 62.5% ಅವರಿಗೆ ಮಾತ್ರ ಸ್ಮಾರ್ಟ್ ಫೋನು, ಲ್ಯಾಪ್ಟಾಪು, ಟ್ಯಾಬ್ಲೆಟ್ ಇದೆ. ಅದರಲ್ಲಿ 53.75% ಅವ್ರಿಗೆ ಮಾತ್ರ ಇಂಟರ್ನೆಟ್ ಫೆಸಿಲಿಟಿ ಇರೋದು. ಅಂದರೆ ಮೋರ್ ದೆನ್ ಹಾಫ್ ಆಫ್ ದ ಪೀಪಲ್ ದಟ್ ಹ್ಯಾವ್ ಬೀನ್ ಸರ್ವೇಡ್ ಬೈ ದ ಗೌರ್ಮೆಂಟ್ ಅವರಿಗೆ ಆಕ್ಸೆಸ್ ಇಲ್ಲ. ಮತ್ತು ಇದನ್ನು ಹೇಗೆ ನೀಗಿಸ್ತಾ ಇದ್ದಾರೆ? ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇವರು ಸಾಮಾಜಿಕ ಅಂತರ ಮೇಂಟೈನ್ ಮಾಡಬೇಕು, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡಬೇಕು, ದೂರದರ್ಶನ ತೋರಿಸ್ಬೇಕು ಅಂತಾರೆ. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿದೆ? ಕೋಣೆಗಳು ಬಹಳ ಚಿಕ್ಕದಿವೆ. ಸಾಮಾಜಿಕ ಅಂತರ ಕಾಪಾಡಲಿಕ್ಕೆ ಆಗ್ಬೋದಾ? ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿರ್ಬೋದು ಅಥವಾ ಟೌನ್ ಮಕ್ಕಳಿರ್ಬೋದು, ಅವರಿಗೆ ಆ ಲಿಟ್ರಸಿ ಲೆವೆಲ್ಲು ಮತ್ತು ಆ ಟೆಕ್ನಾಲಜಿ ಸ್ಕಿಲ್ ಇರುತ್ತಾ ಇದು ಮಾಡಲಿಕ್ಕೆ, ಅಥವಾ ಅವ್ರಿಗೆ ಕಲಿಸ್ಲಿಕ್ಕಾದ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇದೆಯಾ? ಮತ್ತು ಇವರು ಆನ್ಲೈನ್ ಕ್ಲಾಸಸ್ ಅಂತ ಇದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಸ್ಕೂಲ್ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ವಿಶೇಷವಾಗಿ ಹೈಸ್ಪೀಡ್ ಇಂಟರ್ನೆಟ್ ಇದೆಯಾ? ಇದು ಕ್ವಾಲಿಟಿ ಕಂಟೆಂಟ್ ಯಾರಾದರೂ ಡೆವಲಪ್ ಮಾಡಿದಾರಾ ಇವರಿಗೆ ಮಕ್ಕಳಿಗೆ ಕಲೀಲಿಕ್ಕೆ? ಅದಲ್ಲದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇದು ಎಲ್ಲ ಸರ್ಕಾರದ ಮಾಹಿತಿ, ನನ್ನ ಮಾಹಿತಿ ಅಲ್ಲ, ಕಾಂಗ್ರೆಸ್ ಪಾರ್ಟಿದ ಮಾಹಿತಿ ಅಲ್ಲ, ಇಟ್ ಈಸ್ ಗೌರ್ಮೆಂಟ್ ಇನ್ಫಾರ್ಮೇಷನ್. ಆ್ಯಸ್ ಆಫ್ ನೌ 49,883 ಗೌರ್ಮೆಂಟ್ ಸ್ಕೂಲ್ಸ್ ಇದೆ, 7,377 ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಇದೆ, 18,760 ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸು, ಮತ್ತು 54 ಮ್ಯಾನೇಜ್ ಬೈ ಅದರ್ಸ್ ಅಂತ ಇದೆ. ಅಗೇನ್ ಡೇಟಾ ಫ್ರಮ್ ಗೌರ್ಮೆಂಟ್ MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ 3 of 4 ಗೌರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ ಹ್ಯಾವ್ ಶೋನ್ ಲ್ಯಾಕ್ ಆಫ್ ಕಂಪ್ಯೂಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದರ್ ಇನ್ಸ್ಟಿಟ್ಯೂಟ್ಸ್. ಅಂದರೆ 4 ಸ್ಕೂಲ್ಗಳಲ್ಲಿ 3 ಸ್ಕೂಲ್ನಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ. ಮತ್ತು ಯಾವ ಸ್ಕೂಲ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ 72%ನಲ್ಲಿ ಆ ಕಂಪ್ಯೂಟರ್ ಕೆಲಸನೇ ಮಾಡ್ತಾ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ. ಮತ್ತು ಇವರು ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ತರ್ತಾ ಇದ್ದಾರೆ ಅಂತ ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಮಿಡ್ ಡೇ ಮೀಲ್ನಲ್ಲಿ ಸಾಕಷ್ಟು ಜನ ಏನು ಈ ಮಧ್ಯಾಹ್ನ ಒಂದು ಊಟ ಸಿಗುತ್ತೆ ಅಂದ್ಬಿಟ್ಟು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳಿಗೆ ಕಳಿಸ್ಕೊಡ್ತಾರೆ. ಆದರೆ ಇವಾಗ ಆ ಇಷ್ಟು ವರ್ಷದ ಏನು ನಾವು ಪೌಷ್ಟಿಕತೆಯನ್ನು ಅಂಶವನ್ನು ನಾವು ಗೇನ್ ಮಾಡಿದ್ದೀವಿ ಅದನ್ನು ನಾವು ಕಳ್ಕೊತೀವಿ. ಇವಾಗ ಈ ಮ್ಯಾಲ್ನ್ಯೂಟ್ರಿಷನ್ನು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಮತ್ತು ಮೊನ್ನೆ ಸರ್ಕಾರದಿಂದ ಒಂದು ಆದೇಶ ಕೂಡ ಬಂದಿದೆ, ನಾವು ಸ್ಟಾರ್ಟ್ ಮಾಡಿದಾಗ ನಾವು ಡಿಸ್ಇನ್ಫೆಕ್ಷನ್ನು, ಸ್ಯಾನಿಟೈಸರ್ಸ್ ಎಲ್ಲ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನಲ್ಲಿ ತರ್ತೀವಿ ಅಂತ ಮಾಹಿತಿ ಇದೆ. ಅದೇನು ಅಧಿಕೃತವಾಗಿನು ಕ್ಲಿಯರ್ ಗೈಡ್ಲೈನ್ಸ್ ಬಂದಿಲ್ಲ. ಸೊ ಮತ್ತು ಇವ್ರ ದಿನ ಶಾಲೆಗಳಿಗೆ ಡಿಸ್ಇನ್ಫೆಕ್ಟೆಂಟು ಮತ್ತು ಸ್ಯಾನಿಟೈಸರ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಾರು ಮಾಡ್ತಾರೆ ಇದು? ಮತ್ತು ಯಾರಿಗಾನ ಸೋಂಕು ತಟ್ಟಿದ್ರೆ ಮಕ್ಕಳಿಗೆ ಇವ್ರದ್ದು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಏನಾದರೂ ಇರುತ್ತಾ ತಾಲೂಕು ಮಟ್ಟದಲ್ಲಿ? ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ ಏನಾದರೂ ಸೋಂಕು ತಟ್ಟಿದ್ರೆ ಆ ವಿದ್ಯಾರ್ಥಿ ವಲಯದಲ್ಲೂ ಆತಂಕ ಸೃಷ್ಟಿಯಾಗುತ್ತೆ, ಮತ್ತು ಪೋಷಕರದಲ್ಲೂ ಏನೋ ಒಂದು ಆತಂಕ ಸೃಷ್ಟಿಯಾಗ್ತದೆ. ಸೊ ಅದಕ್ಕೆ ಇವರು ಏನಾದರೂ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಿದಾರ? ಇವರು 6 ತಿಂಗಳು ಇದ್ದಾಗ
ಇವ್ರು ಯಾಕೆ ಇದನ್ನ ಮಾಡಿಲ್ಲ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಮತ್ತು ವಿಶೇಷವಾಗಿ ಈ ಕರೋನಾದಿಂದ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಇಲ್ಲಿ ಸೆಮಿ ಅರ್ಬನ್ ಏರಿಯಾಸ್ನಲ್ಲಿ ಡ್ರಾಪ್ಔಟ್ಸ್ ಸಂಖ್ಯೆಯೂ ಜಾಸ್ತಿ ಆಗುತ್ತೆ. ಮಕ್ಕಳು ಶಾಲೆಯನ್ನು ಬಿಡ್ತಾರೆ, ವಿದ್ಯಾರ್ಥಿಗಳು. ಸರ್ವ ಶಿಕ್ಷಾ ಅಭಿಯಾನ ಮಾಹಿತಿ ಪ್ರಕಾರ ಫಸ್ಟ್ 2 ಮಂತ್ಸ್ನಲ್ಲಿ ಕರೋನಾ ಬಂದಾಗ, ಕರೋನಾ ಏನು ಮಹಾಮಾರಿ ಎದುರಿಸಿದಾಗ 13,500 ವಿದ್ಯಾರ್ಥಿಗಳು ಈಗಾಗಲೇ ವಿಜಯಪುರ, ಬೀದರು, ಕಲಬುರಗಿ, ಬಳ್ಳಾರಿನಲ್ಲಿ ಈಗಾಗಲೇ ಶಾಲೆಯನ್ನು ಬಿಟ್ಟಿದ್ದಾರೆ. ಇದು ಸರ್ವ ಶಿಕ್ಷಾ ಅಭಿಯಾನ ಸ್ಟ್ಯಾಟಿಸ್ಟಿಕ್ಸ್. ಇದು ಬರೀ ಫಸ್ಟ್ 2 ಮಂತ್ಸ್, ಈಗ 6 ತಿಂಗಳು ಆಗ್ತಾ ಬರ್ತಾರೆ. ಮತ್ತು ವಿಶೇಷವಾಗಿ ಡ್ರಾಪ್ಔಟ್ಸ್ ಆಗಬೇಕಾದ್ರೆ ಫಸ್ಟ್ ಯಾರಾಗ್ತಾರೆ ಅಂದರೆ ವಿದ್ಯಾರ್ಥಿನಿಗಳು. ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಇವರು ಶಿಕ್ಷಣ ಕೊಡಲ್ಲ, ಗಂಡ್ಮಗು ಹೋಗಲಿ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಇವ್ರು ಮನೇಲಿ ಇರಿಸ್ತಾರೆ, ಅದು ಕೂಡ ಜಾಸ್ತಿ ಆಗಿದೆ. ಕಳೆದ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ 2019 73,000 ಜನ ಫಸ್ಟ್ ಪಿ ಯು ಸಿ ಬಿಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಗ್ಗೆ ಇಲ್ಲಿವರೆಗೂ ಈ ಸರ್ಕಾರದಲ್ಲಿ ಚರ್ಚೆನೇ ನಡೀತಾ ಇಲ್ಲ. ಇದೇನಾಗುತ್ತೆ, ಶಾಲೆಗಳು ಬಿಟ್ಟಾಗ ಮಕ್ಕಳು ಎಲ್ಲಿ ಹೋಗ್ತಾರೆ? ಹೊಲಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಮೆಕ್ಯಾನಿಕ್ಗಳ ಹತ್ರ ಕೆಲಸ ಮಾಡ್ತಾರೆ, ಚೈಲ್ಡ್ ಲೇಬರ್ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಮಾಡಿದಾರ ಸರ್ಕಾರ ಅಂತ ಕೂಡ ನಮ್ಗೆ ಅನುಮಾನ ಮಾಡ್ತಾರೆ. ಮತ್ತು ಪ್ರೈವೇಟ್ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಸಾಕಷ್ಟು ಪ್ರೀ ಸ್ಕೂಲ್ ಓನರ್ಸ್ ಈಗಾಗಲೇ ದುಡ್ಡಿಲ್ಲ ಅಂದ್ಬಿಟ್ಟು ರೆಂಟ್ ಕಟ್ತಾ ಇಲ್ಲ, ಸ್ಯಾಲ್ರಿಗಳು ಕೊಡ್ತಾ ಇಲ್ಲ ಟೀಚರ್ಸ್ಗಳಿಗೆ, ಸ್ಟಾಫ್ಗಳಿಗೆ ಸ್ಯಾಲ್ರಿ ಇಲ್ಲ. ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಯಾರು ಎಂಪ್ಲಾಯ್ಮೆಂಟ್ ಆಗಿದ್ದಾರೆ ಅವರಿಗೆ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಆರ್ಥಿಕ ಭದ್ರತೆ ಇಲ್ಲ. ಇವತ್ತು ಈ ವಲಯದಲ್ಲಿ ಒಂದು ಸರ್ವೆ ನಡೆದಿದೆ, ಒಂದು ಎನ್ ಜಿ ಒ ಡ್ರೀಮ್ ಅ ಡ್ರೀಮ್ ಅಂದ್ಬಿಟ್ಟು ಒಂದು ಎನ್ ಜಿ ಒ ಸರ್ವೆ ನಡೆಸಿದಾಗ ಅವ್ರೇನು ಹೇಳ್ತಾರೆ, 97% ಆಫ್ ದ ಸ್ಕೂಲ್ಸ್ ರಿಕ್ವೈರ್ ಸಪೋರ್ಟ್ ಇನ್ ದ ಫಾರ್ಮ್ ಆಫ್ ಆಕ್ಸೆಸಬಲ್ ಡಿಜಿಟಲ್ ಲರ್ನಿಂಗ್ ಸೊಲ್ಯೂಷನ್ಸ್ ಆ್ಯಂಡ್ ಟ್ರೈನಿಂಗ್ ಸೆಷನ್ಸ್ ಫಾರ್ ಟೀಚರ್ಸ್. ಅಂದರೆ ಟೀಚರ್ಸಿಗೆ ನಾವು ಇನ್ನ ಟ್ರೈನ್ ಮಾಡಿಲ್ಲ ಸರಿಯಾಗಿ ಅಂದ್ಬಿಟ್ಟು 97% ಅವರು ಸರ್ವೆನಲ್ಲಿ ಹೇಳ್ತಾರೆ. 89% ಆಫ್ ಸ್ಕೂಲ್ ನೀಡ್ ಫೈನಾನ್ಷಿಯಲ್ ಸಪೋರ್ಟ್, ಅಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಏಡ್ಗಳಿಗೆ ತಗೋಬೇಕಾಗ್ತದೆ, ಈ ಹಾರ್ಡ್ವೇರಿಗೆಲ್ಲ ಅದಕ್ಕೇನಾದರೂ ರಿಯಾಯಿತಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು 90% ಆಫ್ ದ ಸ್ಕೂಲ್ಸ್ ರಿಕ್ವೈರ್ ಸಪೋರ್ಟ್ ಟು ಅಡ್ರೆಸ್ ಸ್ಟೂಡೆಂಟ್ಸ್ ವೆಲ್ ಬೀಯಿಂಗ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್ ಅಂತ ಕೂಡ ಈ ಸರ್ವೆನಲ್ಲಿ ಹೊರಗೆ ಬಂದಿದೆ. ಇದನ್ನು ಹೊರತುಪಡಿಸಿ ಶಿಕ್ಷಕರ ಸಮಸ್ಯೆ ಅಂತೂ ತಮಗೆಲ್ಲರಿಗೂ ಗೊತ್ತಿದೆ. 40,000 ಖಾಸಗಿ ಶಾಲಾ ಶಿಕ್ಷಕರಲ್ಲಿ ಈಗ ಆಗಲೇ ಜಾಬ್ಗಳು ಕಳ್ಕೊತಾರೆ. ಮತ್ತು ಸಿಚುವೇಶನ್ ಈಸ್ ವರ್ಸ್ಟ್ ಅಮಾಂಗ್ ಬಜೆಟ್ ಸ್ಕೂಲ್ಸ್. ಆಲ್ಮೋಸ್ಟ್ 50% ಸ್ಟೂಡೆಂಟ್ಸು ಇನ್ನೂ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಅವರು ಸರ್ಕಾರಕ್ಕೆ ಆಗಲೇ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ನಿಮ್ಮ ವಿದ್ಯಾಗಮ ಯೋಜನೆ ಅಂದ್ಬಿಟ್ಟು ಈ ಸರ್ಕಾರದಲ್ಲಿ ಭಾಳ ಚರ್ಚೆಗೆ ಬರ್ತಾ ಇದೆ, ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಕೇಳಿದಾಗ ಶಿಕ್ಷಕರಿಗೆ ನೀವು ಓಣಿನಲ್ಲಿ ಹೋಗಿ ನೀವು ಪಾಠ ಹೇಳ್ಕೊಡ್ಬೇಕು ಅಂದಾಗ ಇವ್ರ ಜೀವನಕ್ಕೂ ಕೂಡ ಇವತ್ತು ಸಾಕಷ್ಟು ತೊಂದರೆ ಎದುರಾಗುತ್ತೆ. ಅದಕ್ಕೆ ಇದು ವಿದ್ಯಾಗಮನ ಯೋಜನೆಯನ್ನು ಕೈ ಬಿಡಬೇಕು ಅಂದ್ಬಿಟ್ಟು ಶಿಕ್ಷಕರೇ ಹೇಳ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೂ ಸರಿ ಪಾಠ ಆಗೋದಿಲ್ಲ. ಹೇಗೆ ಒಬ್ಬ ಶಿಕ್ಷಕರು ಹೋಗಿ ಹಳ್ಳಿ ಕಟ್ಟೆ ಮೇಲೆ ಪಾಠ ಹೇಳೋಕ್ಕಾಗ್ತದೆ ಹೇಳಿ, ಒಂದೊಂದು ಊರಿಂದ 10 ಜನ ಬರ್ತಾರೆ, 20 ಜನ ಬರ್ತಾರೆ, 5 ಜನ ಕೆಲವು ಊರಿಂದ ಬರ್ತಾರೆ. ಮತ್ತು ಇದೇನು ರೊಟೇಷನ್ ಸಿಸ್ಟಮ್ ಇರುತ್ತಾ, ಸಬ್ಜೆಕ್ಟ್ಸ್ಗಳು ಯಾವ ರೀತಿ ಹೇಳ್ಕೊಡ್ತಾರೆ ಅದನ್ನು ಕೂಡ ಕ್ಲಾರಿಟಿ ಇಲ್ಲ ಇದರಲ್ಲಿ. ಮತ್ತು ಆಗಲೇ 2 ಲಕ್ಷ ಶಿಕ್ಷಕರು ಖಾಸಗಿ ವಲಯದಿಂದ ಎಲ್ಲರೂ ಯಾರು ಅವರು ಸ್ಯಾಲ್ರಿಗಳು ಕಳ್ಕೊಂಡಿದ್ದಾರೆ, ಆಗಲೇ ನಮಗೆ ಒಂದು ಆರ್ಥಿಕವಾದಂಥ ಒಂದು ಪ್ಯಾಕೇಜ್ ಕೊಡಿ ಅಂದ್ಬಿಟ್ಟು ಸರ್ಕಾರ ಹತ್ರ ಆಗಲೇ ಕೇಳ್ಕೊಂಡಿದ್ದಾರೆ. ಅದು ಕೂಡ ಅದ್ರ ಬಗ್ಗೆ ಕೂಡ ಸರ್ಕಾರ ಇನ್ನೂ ಯಾವುದೇ ಉತ್ತರ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ದು ಒಂದು ಪ್ರಾಬ್ಲಮ್ಮು, ಟೀಚರ್ಸ್ದು ಒಂದು ಪ್ರಾಬ್ಲಮ್ ಆದರೆ ಪೋಷಕರದ್ದು ಕೂಡ ಪ್ರಾಬ್ಲಮ್ಮು ಇವರು ಅಡ್ರೆಸ್ ಮಾಡಿಲ್ಲ ಇನ್ನು. ಅದು ಕೂಡ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಟ್ಟಿದ್ದಾರೆ. ಯಾಕಂದರೆ ಆಗಲೇ ಸಾಕಷ್ಟು ಪೋಷಕರಲ್ಲಿ ಕೆಲಸ ಉದ್ಯೋಗ ಇಲ್ಲ, ಯಾರ ಹತ್ರ ಉದ್ಯೋಗ ಇದೆ, ಯಾರು ಉದ್ಯೋಗ ಕಳ್ಕೊಂಡಿಲ್ಲ ಅವ್ರದ್ದು ಸಂಬಳ ಕೂಡ ಕಮ್ಮಿ ಆಗಿದೆ. ಸೊ ಇವೆಲ್ಲನೂ ಕೂಡ ಈಗ ಅವರಿಗೆ ಸ್ಕೂಲ್ ಕಳಿಸ್ಬೇಕಾ ಇಲ್ಲ ಅದು ಕೂಡ ಅನುಮಾನ ಜನರಲ್ ಬರ್ತಾ ಇದೆ. ಕೆಲವು ಪೋಷಕರಂತೂ ಈ ವರ್ಷ ನಾವು ಗ್ಯಾಪ್ ಇಯರ್ ಮಾಡೋಣ ಅಂತಲೂ ಕೂಡ ಚರ್ಚೆಗೆ ಬರ್ತಾ ಇದೆ. ಅಂದ್ರೆ ಈ ವರ್ಷ ಶಾಲೆಗೆ ಕಳಿಸಬಾರದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.